ಯಶಸ್ ಸೂರ್ಯ ರೇಣುಕ ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ಯಶಸ್ ಸೂರ್ಯ ಕೂಡ ಸಾಕ್ಷಿ. ಈ ಕೇಸ್ನ ಸಾಕ್ಷಿಯಾಗಿರುವಂತಹ ಯಶಸ್ ಸೂರ್ಯ ಹಾಗಾದ್ರೆ ತನಿಖಾಧಿಕಾರಿಗಳ ಮುಂದೆ ಕೊಟ್ಟಿರುವಂತಹ ಹೇಳಿಕೆ ಏನು? ಕೇಸ್ನ ಸಾಕ್ಷಿಯಾಗಿ ಯಶಸ್ ಸೂರ್ಯ ಅವರಿಂದ ಪೊಲೀಸರು ಹೇಳಿಕೆಯನ್ನ ಪಡ್ಕೊಂಡಿದ್ದಾರೆ. ಅವರ ಸ್ಟೇಟ್ಮೆಂಟ್ ನಲ್ಲಿ ಏನಿದೆ? ಸ್ಟೋನಿ ಬ್ರೂಕ್ ನಲ್ಲಿ ನಾನು ಚಿಕ್ಕಣ್ಣ ಹಾಗೆ ದರ್ಶನ್ ಇದ್ವಿ. ಆಗ ದರ್ಶನ್ ಕಿವಿಗೆ ಪವನ್ ಯಾವುದೋ ವಿಚಾರವನ್ನ ಹೇಳಿದ್ದ. ಬಳಿಕ ದರ್ಶನ್ ಗೆ ಎರಡು ಮೂರು ಕರೆಗಳು ಬಂದಿದ್ದು ಗಂಭೀರವಾಗಿ ಅವರು ಮಾತನಾಡ್ತಾ ಇದ್ರು. ನಂತರ ದರ್ಶನ್ ಅರ್ಜೆಂಟ್ ಹಾಗೆ ಟೆನ್ಷನ್ ನಲ್ಲಿ ಅಲ್ಲಿಂದ ಹೊರಟು ಹೋದ್ರು ಅನ್ನುವಂಥದ್ದನ್ನ ಯಶಸ್ ಸೂರ್ಯ ತಾನು ತನಿಖಾಧಿಕಾರಿಗಳ ಮುಂದೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ನಲ್ಲಿ ಹೇಳಿದ್ದಾರೆ. ಯಶಸ್ ಸೂರ್ಯ ಅವರ ಹೇಳಿಕೆಯನ್ನ ನಾವೀಗ ಗಮನಿಸ್ತಾ ಇದೀವಿ. ನೀವು ಚಿಕ್ಕಣ್ಣ ಹಾಗೆ ಯಶಸ್ ಸೂರ್ಯ ಅವರ ಹೇಳಿಕೆಯನ್ನ ಗಮನಿಸಿದ್ರೆ ಒಂದಿಷ್ಟು ಸಿಮಿಲಾರಿಟಿ, ಒಂದಿಷ್ಟು ಹೋಲಿಕೆಗಳು ನಮಗೆ ಕಾಣಿಸ್ತಾ ಇದೆ. ನಟ ದರ್ಶನ್ ಸ್ಟೋನಿ ಬ್ರೂಕ್ ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಂತಹ ಸಂದರ್ಭದಲ್ಲಿ, ಮಧ್ಯಾಹ್ನದ ಊಟಕ್ಕೋಸ್ಕರ ಅಲ್ಲಿ ಸೇರಿದ್ದಂತಹ ಸಂದರ್ಭದಲ್ಲಿ ಚಿಕ್ಕಣ್ಣ ಕೂಡ ಜೊತೆಗಿಡ್ತಾರೆ. ಪ್ರದೋಷ್, ನಾಗರಾಜ್ ಅವರೆಲ್ಲ ಇದ್ದಂತಹ ಸಂದರ್ಭದಲ್ಲಿ ನಟ ಯಶಸ್ ಸೂರ್ಯ ಕೂಡ ಜೊತೆಗಿದ್ರು. ಚಿಕ್ಕಣ್ಣ ಅವರನ್ನ ಹೇಗೆ ಠಾಣೆಗೆ ಕರೆಸಿ ತನಿಖಾಧಿಕಾರಿಗಳು ಅವರಿಂದ ಹೇಳಿಕೆಯನ್ನ ಪಡ್ಕೊಂಡ್ರು, ಅವರ ವಿಚಾರಣೆಯನ್ನ ಮಾಡಿದ್ರು, ಅದೇ ರೀತಿ ತನಿಖಾಧಿಕಾರಿಗಳು ಯಶಸ್ ಸೂರ್ಯ ಅವರಿಂದ ಕೂಡ ಹೇಳಿಕೆಯನ್ನ ಪಡೆಯುವಂತಹ ಕೆಲಸವನ್ನ ಮಾಡಿದ್ರು, ಅವರ ಸ್ಟೇಟ್ಮೆಂಟ್ ಅನ್ನ ಕೂಡ ಪಡ್ಕೊಂಡಿದ್ರು. ಹಾಗಾದ್ರೆ ಅವರ ಸ್ಟೇಟ್ಮೆಂಟ್ ಅಲ್ಲಿ ಇರೋದೇನು ಅದನ್ನ ವಿವರಿಸ್ತಾ ಹೋಗ್ತೀನಿ. ನಟ ಯಶಸ್ ಸೂರ್ಯ ಅವರ ಸ್ಟೇಟ್ಮೆಂಟ್, ಚಿಂಗಾರಿ ಸಿನಿಮಾದ ಶೂಟಿಂಗ್ ಸಂದರ್ಭದಲ್ಲಿ ನನಗೆ ದರ್ಶನ್ ಪರಿಚಯ ಆಯ್ತು. ದರ್ಶನ್ ಪರಿಚಯ ಹೇಗಾಯ್ತು ಅಂತ ಕೇಳ್ತಾರೆ ತನಿಖಾಧಿಕಾರಿಗಳು ಹೇಳಿಕೆಯನ್ನ ಪಡೆಯುವಂತಹ ಸಂದರ್ಭದಲ್ಲಿ. ಆಗ ಹೇಳಿದ್ದಾರೆ, ಚಿಂಗಾರಿ ಸಿನಿಮಾ ಶೂಟಿಂಗ್ ಸಂದರ್ಭದಲ್ಲಿ ನಟ ದರ್ಶನ್ ಅವರ ಪರಿಚಯ ಆಯ್ತು. ಒಡೆಯ ಚಿತ್ರದ ಸಂದರ್ಭದಲ್ಲಿ ನನಗೆ ಚಿಕ್ಕಣ್ಣ ಅವರ ಪರಿಚಯ ಆಯ್ತು. ಚಿಕ್ಕಣ್ಣ ಅವರನ್ನ ನಾನು ಭೇಟಿ ಮಾಡಿದ್ದು ಒಡೆಯ ಸಿನಿಮಾದ ಸಂದರ್ಭದಲ್ಲಿ, ಆಗ ಪರಸ್ಪರ ಪರಿಚಯ ಆಯ್ತು ನಮ್ಗೆ. ದರ್ಶನ್ ಕರೆದಂತಹ ಸಮಯದಲ್ಲಿ ನಾವು ಸ್ಟೋನಿ ಬ್ರೂಕ್ ನಲ್ಲಿ ಸೇರ್ತಾ ಇದ್ವಿ, ಅಂದ್ರೆ ಫಾರ್ ದಿ ಫಸ್ಟ್ ಟೈಮ್ ಅಲ್ಲ ಅವತ್ ಸೇರಿದ್ದು, ಈ ಹಿಂದೆಯೂ ಹಲವು ಬಾರಿ ನಾವು ಸೇರಿದ್ವಿ ಅನ್ನೋದು ಯಶಸ್ ಸೂರ್ಯ ಅವರ ಹೇಳಿಕೆಯಿಂದ ಗೊತ್ತಾಗ್ತಾ ಇದೆ. ಯಾವಾಗ ದರ್ಶನ್ ಕರೀತಾ ಇದ್ರು ಆಗೆಲ್ಲ ನಾವು ಸ್ಟೋನಿ ಬ್ರೂಕ್ ನಲ್ಲಿ ಹೋಗಿ ಸೇರ್ತಾ ಇದ್ವಿ. ದರ್ಶನ್ ಪವಿತ್ರ ಗೌಡ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇದ್ದ ಬಗ್ಗೆ ನನಗ್ ಗೊತ್ತಿತ್ತು. ಯಶಸ್ ಸೂರ್ಯ ಕೊಟ್ಟಿರುವಂತ ಹೇಳಿಕೆ, ಪವಿತ್ರ ಗೌಡ ಜೊತೆ ದರ್ಶನ್ ಸಹಜೀವನವನ್ನ ನಡೆಸ್ತಾ ಇದ್ದಿದ್ದು ನನಗ್ ಗೊತ್ತಿತ್ತು ಅಂತ ಯಶಸ್ ಸೂರ್ಯ ಹೇಳಿದ್ದಾರೆ. ಸ್ಟೋನಿ ಬ್ರೂಕ್ ನಲ್ಲಿದ್ದಾಗ ದರ್ಶನ್ ಗೆ ಪವಿತ್ರ ವಿಡಿಯೋ ಕಾಲ್ ಮಾಡಿದ್ರು ಅಂತ ಯಶಸ್ ಸೂರ್ಯ ಹೇಳಿದ್ದಾರೆ. ಬಹುಶಃ ಅವರು ಗಮನಿಸಿದ ಹಾಗೆ ಕಂಡಿರಬಹುದು, ಇಲ್ಲ ಅಂದ್ರೆ ಬಹುತೇಕ ಆರೋಪಿಗಳ ಹೇಳಿಕೆಯನ್ನ ಗಮನಿಸಿದಾಗ ದರ್ಶನ್ನೇ ಪವಿತ್ರ ಆಗಿ ವಿಡಿಯೋ ಕಾಲ್ ಮಾಡಿದ್ರು ಅನ್ನುವಂಥದ್ದನ್ನ ಇನ್ಕ್ಲೂಡಿಂಗ್ ದರ್ಶನ್ ಎಲ್ಲರ ಹೇಳಿಕೆಯಲ್ಲೂ ಅದು ಉಲ್ಲೇಖ ಆಗಿರುವುದು. ಬಟ್ ಯಶಸ್ ಸೂರ್ಯ ಅಲ್ಲಿದ್ದಂತಹ ಸಂದರ್ಭದಲ್ಲಿ ಅವರು ನೋಡಿದ ಹಾಗೆ ಹೇಳಿದ್ದಾರೆ, ಪವಿತ್ರಾನೇ ವಿಡಿಯೋ ಕಾಲ್ ಮಾಡಿದ್ರು ಅಂತ ಹೇಳಿದ್ದಾರೆ. ಜೊತೆಗೆ ದರ್ಶನ್ ಕಿವಿಗ್ ಬಂದು ಪ್ರಕರಣದ ಮೂರನೇ ಆರೋಪಿ ಪವನ್ ಯಾವುದೋ ವಿಚಾರವನ್ನ ಹೇಳ್ದ. ನಾವೆಲ್ಲ ಜೊತೆ ಕೂತಿದ್ವಿ, ಮಾತನಾಡ್ತಾ ಇದ್ವಿ, ಆಗ ಪವನ್ ಬಂದ ದರ್ಶನ್ ಕಿವಿಗೆ ಯಾವುದೋ ವಿಚಾರವನ್ನ ಹೇಳ್ದ. ಪವನ್ ಆ ವಿಚಾರವನ್ನ ದರ್ಶನ್ ಗೆ ತಿಳಿಸಿದ ಮೇಲೆ ಆ ವಿಚಾರ ಯಾವುದು ಅಂತ ನಿಮ್ಗೆ ಅರ್ಥ ಆಗಿರುತ್ತೆ ಈಗಾಗಲೇ, ಯಾಕಂದ್ರೆ ಎಲ್ಲರ ಸ್ಟೇಟ್ಮೆಂಟ್ ಅನ್ನ ನಾವು ಗಮನಿಸಿದ್ವಿ. ಆತ ಬಂದ್ ಹೇಳೋದು, ರೇಣುಕಾ ಸ್ವಾಮಿಯನ್ನ ಎತ್ತ ಹಾಕೊಂಡು ಬಂದಿದೀವಿ, ಶೆಡ್ ನಲ್ಲಿದ್ದಾನೆ, ಅಕ್ಕಂಗೆ ಮೆಸೇಜ್ ಮಾಡ್ತಾ ಇದ್ದಂಥವನ್ನ ನಾವು ಹಿಡ್ಕೊಂಡ್ ಬಂದಿದೀವಿ, ಫೋಟೋಸ್ ಇದೆ ಅಂತ ಹೇಳಿ ತೋರಿಸ್ತಾನೆ ಪವನ್ ಬಂದು ದರ್ಶನ್ ಗೆ. ಈ ಸಂದರ್ಭದಲ್ಲಿ ದರ್ಶನ್ ಗೆ ಎರಡು ಮೂರು ಕರೆ ಬಂತು. ಪವನ್ ಬಂದ್ ಹೇಳಿದಂತಹ ನಂತರದಲ್ಲಿ ದರ್ಶನ್ ಗೆ ಎರಡು ಮೂರು ಕರೆ ಬಂತು. ದರ್ಶನ್ ಬಹಳ ಗಂಭೀರವಾಗಿ ಮಾತನಾಡ್ತಾ ಇದ್ರು, ಸಡನ್ ಆಗಿ ಸೀರಿಯಸ್ ಆಗಿ ದರ್ಶನ್ ಯಾರ ಜೊತೆನೂ ಮಾತನಾಡೋದಕ್ಕೆ ಶುರು ಮಾಡಿದ್ರು. ಪವಿತ್ರ ಗೌಡ ಕಾಲ್ ಮಾಡಿದಾಗಾನೆ ಅದನ್ನ ಮೆನ್ಷನ್ ಮಾಡ್ತಾರೆ ಯಶಸ್ ಸೂರ್ಯ. ಬಳಿಕ ದರ್ಶನ್ ಅಲ್ಲಿಂದ ಹೊರಟ್ರು, ನನಗೆ ಹಾಗೆ ಚಿಕ್ಕಣ್ಣಾಗೆ ನೀವು ಕೂಡ ಹೊರಡಿ ಅಂತ ಹೇಳಿದ್ರು. ಸಾಮ್ಯತೆ ಇದೆ ನೋಡಿ ಚಿಕ್ಕಣ್ಣ ಹಾಗೆ ಯಶಸ್ ಸೂರ್ಯ ಅವರ ಹೇಳಿಕೆಗೆ. ಅವ್ರು ಹೊರಡ್ತಾರೆ ದರ್ಶನ್ ಅಲ್ಲಿಂದ, ಏನೋ ಅರ್ಜೆಂಟ್ ಕೆಲಸ ಅನ್ನೋ ತರ ಹೊರಡ್ತಾರೆ. ಹೊರಡುವಂತಹ ಸಂದರ್ಭದಲ್ಲಿ ನನಗೂ ಚಿಕ್ಕಣ್ಣಾಗೂ ಹೊರಡಿ ಅಂತ ಹೇಳಿದ್ರು. ನಾವು ಹೊರಗಡೆ ಬಂದಾಗ ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಕಾರ್ ನಲ್ಲಿ ದರ್ಶನ್ ಹೊರಡ್ತಾರೆ. ಬ್ಲ್ಯಾಕ್ ಕಲರ್ ಸ್ಕಾರ್ಪಿಯೋ ಕಾರ್ ನಲ್ಲಿ ದರ್ಶನ್ ಹಾಗೆ ಪ್ರದೋಷ್ ಹಾಗೆ ವಿನಯ್ ಹೊರಡ್ತಾರೆ. ಮತ್ತೊಂದು ವೈಟ್ ಕಲರ್ ಕಾರ್ ನಲ್ಲಿ ನಾಗರಾಜ್ ಅವ್ರ ಹಿಂದೆನೆ ಹೋಗ್ತಾನೆ. ಇದು ಯಶಸ್ ಸೂರ್ಯ ಕೊಟ್ಟಂತ ಹೇಳಿಕೆ. ಇವರ ಹೇಳಿಕೆ ಕೂಡ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ನಾನು ಚಿಕ್ಕಣ್ಣ ಅಲ್ಲಿಂದ ಹೊರಟು, ನಮಗೆ ಬೇರೆ ಕೆಲಸ ಆಯ್ತು, ನಾನು ನನ್ನ ಕೆಲಸದ ನಿಮಿತ್ತ ನಾನು ಮನೆ ಕರಡೆ ಹೊರಟೆ ಅಂತ ಹೇಳಿ ಯಶಸ್ ಸೂರ್ಯ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ರೈಟ್, ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸಂದೇಶ್ ನೀಡ್ತಾ ಹೋಗ್ತಾರೆ. ಸಂದೇಶ್, ಆಗ್ಲೇ ಚಿಕ್ಕಣ್ಣ ಹೇಳಿಕೆಯನ್ನ ಗಮನಿಸಿದ್ವಿ, ಈಗ ಯಶಸ್ ಸೂರ್ಯ ಹೇಳಿಕೆಯನ್ನ ಗಮನಿಸಿದ್ವಿ. ಇಬ್ಬರ ಹೇಳಿಕೆಯಲ್ಲೂ ಸಾಮ್ಯತೆ ಬಹಳ ಕಂಡು ಬರ್ತಾ ಇದೆ ಇವರಿಬ್ಬರ ಹೇಳಿಕೆ. ಈಗ ಕೋರ್ಟ್ ನಲ್ಲಿ ವಿಚಾರಣೆ ಆರಂಭ ಆಗುವಂತಹ ಸಂದರ್ಭದಲ್ಲಿ
ಎಷ್ಟು ಪರಿಣಾಮವನ್ನ ಬೀರಬಹುದು ಅಥವಾ ಈ ಕೇಸ್ನಲ್ಲಿ ಎಷ್ಟು ಇಂಪ್ಯಾಕ್ಟ್ ಅನ್ನ ಮಾಡಬಹುದು ಅಂತ ಹೇಳಿ ಸಂದೇಶ್. ವಿದ್ಯುಶ್ರೀ, ಇವೆಲ್ಲವೂ ಕೂಡ ಕ್ರೈಮ್ ಸೀನ್ಗಳೇನಿದೆ, ಇದು ಈ ಡಾಟ್ಗಳನ್ನು ಏನು ಕನೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತಾವೆ. ಅಂದರೆ ಇಲ್ಲಿ ಪ್ರಮುಖವಾಗಿರುವಂಥದ್ದು ಈಗ ಸ್ಟೋನಿ ಬ್ರೂಕ್ಸಿಂದ ದರ್ಶನ್ ಹೊರಗಡೆ ಹೋದ್ರು ಅಥವಾ ಪಟ್ಟಣಗೆರೆ ಶೆಡ್ಗೆ ಹೋದ್ರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಎವಿಡೆನ್ಸ್ ಬೇಕಾಗುತ್ತೆ. ಅವರು ಹೋಗಿರೋದಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಎವಿಡೆನ್ಸ್ಗಳು ಎಷ್ಟು ಇಂಪಾರ್ಟೆಂಟ್ ಆಗ್ತವೋ ಅದೇ ರೀತಿಯಲ್ಲಿ ಲೈವ್ ಎವಿಡೆನ್ಸ್ಗಳು. ಅಂದರೆ ಈಗ ಚಿಕ್ಕಣ್ಣ ಆಗಿರ್ಬೋದು ಅಥವಾ ಯಶಸ್ಸೂರಿ ಆಗಿರ್ಬೋದು, ಇಬ್ಬರು ಕೂಡ ಆ ಪಾರ್ಟಿಯಲ್ಲಿ ಇದ್ದಿದ್ದರಿಂದ ಆ ಪಾರ್ಟಿಯಲ್ಲಿ ಇದ್ದಂಥ ಸಂದರ್ಭದಲ್ಲಿ ದರ್ಶನ್ ಅವರಿಗೆ ಯಾರು ಕರೆ ಮಾಡಿದ್ರು, ಎಲ್ಲಿ ಕರೆದ್ರು, ಯಾಕಂದ್ರೆ ಈಗ ದರ್ಶನ್ ಅವ್ರಿಗೆ ಕರೆ ಬಂತು ಆ ಸಂದರ್ಭದಲ್ಲಿ ಅಂತ ಯಶಸ್ಸೂರ್ಯ ಹೇಳಿರೋದ್ರಿಂದ ಅವರ ಒಂದು ಸಿ ಡಿ ಆರ್ ಅನ್ನ ಚೆಕ್ ಮಾಡೋದ್ರ ಮುಖಾಂತರವಾಗಿ ಪವಿತ್ರ ಗೌಡ ಅವರು ಅವ್ರಿಗೆ ಕರೆ ಮಾಡಿದ್ರು ಅಂತ, ಈಗಾಗಲೇ ಯಶಸ್ಸೂರ್ಯ ಕೂಡ ಪವಿತ್ರ ಗೌಡ ಕರೆ ಮಾಡಿದ್ರು ಅಂತ ಹೇಳಿರೋದ್ರಿಂದ ಇಲ್ಲಿ ಆ ಒಂದು ಡಾಟ್ಸ್ಗಳನ್ನು ಅಂದರೆ ಪಟ್ಟಣಗೆರೆ ಶೆಡ್ಗೆ ಅವರು ಯಾವ ಉದ್ದೇಶಕ್ಕಾಗಿ ಹೋದರು ಅನ್ನೋದಕ್ಕೆ ಸಂಬಂಧಪಟ್ಟಂಥ ಡಾಟ್ಗಳನ್ನು ಕನೆಕ್ಟ್ ಮಾಡುವಂಥ ಕೆಲಸವನ್ನು ಮಾಡ್ತಾ ಹೋಗ್ತವೆ. ಇವೆಲ್ಲವೂ ಕೂಡ ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ಗಳಾಗಿರ್ತವೆ. ಹಾಗಾಗಿ ಅವನ್ನು ಕನೆಕ್ಟ್ ಮಾಡುವಂಥ ಕೆಲಸವನ್ನು ಈ ಹೇಳಿಕೆಗಳು ಮಾಡ್ತಾ ಹೋದರೆ, ಮತ್ತೊಂದು ಕಡೆ ಇಲ್ಲಿ ಸಾಮ್ಯತೆಗಳು ಕೂಡ ಇದೆ. ಅಂದರೆ ಚಿಕ್ಕಣ್ಣ ಮತ್ತು ಪ್ರದೋಷ್ ಹೇಳಿಕೆಯಲ್ಲಿ ಸಾಮ್ಯತೆ ಇದ್ದರೂ ಕೂಡ ಇಲ್ಲ ಒಂದು ಕಡೆ ಒಂದು ಸಣ್ಣ ಕಾಂಟ್ರಡಿಕ್ಷನ್ ಇದೆ. ಅಂದರೆ ಚಿಕ್ಕಣ್ಣ ಅವರು ಹೇಳಿರುವಂಥ ಹೇಳಿಕೆಯಲ್ಲಿ ಅವರಿಗೆ ಒಂದು ಕರೆ ಬಂತು, ದರ್ಶನ್ ಅವ್ರಿಗೆ ಕರೆ ಬಂದಂಥ ಸಂದರ್ಭದಲ್ಲಿ ಅವರು ಗಂಭೀರವಾಗಿ ಮಾತನಾಡಿಕೊಂಡು ಹೊರಗೆ ಹೋಗ್ತಾರೆ ಅನ್ನೋ ಮಾತನ್ನು ಹೇಳ್ತಾರೆ. ಆದರೆ ಇಲ್ಲಿ ಯಶಸ್ಸೂರ್ಯ ಅವರ ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ದರ್ಶನ್ ಅವ್ರಿಗೆ ಒಂದು ಕರೆ ಬರುತ್ತೆ, ಎರಡು ಮೂರು ಕರೆ ಬರುತ್ತೆ, ಆ ಸಂದರ್ಭದಲ್ಲಿ ಒಂದು ವಿಡಿಯೋ ಕಾಲ್ ಕೂಡ ಬರುತ್ತೆ. ವಿಡಿಯೋ ಕಾಲ್ನಲ್ಲಿ ಪವಿತ್ರ ಗೌಡ ಅವರು ಮಾತನಾಡ್ತಾ ಇರ್ತಾರೆ. ಈ ಸಂದರ್ಭದಲ್ಲಿ ಚಿಕ್ಕಣ್ಣ ಅವರು ಕೂಡ ಆ ವಿಡಿಯೋ ಕಾಲ್ನಲ್ಲಿ ಮಾತನಾಡಿದರು. ಅಂದರೆ ಚಿಕ್ಕಣ್ಣ ಅವರು ಆ ವಿಡಿಯೋ ಕಾಲ್ನಲ್ಲಿ ಪವಿತ್ರ ಗೌಡ ಅವರಿಗೆ ಹಾಯ್ ಅಂತ ಹೇಳಿದರು ಅಂಥೇಳಿ ಯಶಸ್ಸೂರ್ಯ ಅವರ ಸ್ಟೇಟ್ಮೆಂಟಲ್ಲಿ ಕೊಡ್ತಾರೆ. ಆದರೆ ಆ ಚಿಕ್ಕಣ್ಣ ಅವರ ಒಂದು ಸ್ಟೇಟ್ಮೆಂಟ್ ಏನಿದೆ, ಸ್ವಇಚ್ಛಾ ಹೇಳಿಕೆ ಅಥವಾ 161 ಹೇಳಿಕೆ, ಆ 161 ಹೇಳಿಕೆಯಲ್ಲಿ ಅವರು ಮೆನ್ಷನ್ ಮಾಡೋದಿಲ್ಲ, ಚಿಕ್ಕಣ್ಣ ನಾನು ಜಸ್ಟ್ ಅವರಿಗೆ ಕರೆ ಬಂತು ಅಂತ ಹೇಳ್ತಾರೆ. ಆದರೆ ಯಶಸ್ಸೂರ್ಯ ಮಾತನಾಡುವಂಥ ಸಂದರ್ಭದಲ್ಲಿ ಅಥವಾ ಹೇಳಿಕೆಯನ್ನು ಕೊಡುವಂಥ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾ ಹೋಗ್ತಾರೆ, ಚಿಕ್ಕಣ್ಣ ಅವರು ದರ್ಶನ್ ಅವರಿಗೆ ಕರೆ ಬಂದಂತಹ ಕರೆ ಏನು ಬಂದಿರುತ್ತೆ ಅಲ್ಲಿ ಪವಿತ್ರ ಗೌಡ ಅವರು ವಿಡಿಯೋ ಕಾಲ್ ಮಾಡಿರ್ತಾರೆ. ವಿಡಿಯೋ ಕಾಲ್ ಮಾಡಿದಂಥ ಸಂದರ್ಭದಲ್ಲಿ ಚಿಕ್ಕಣ್ಣ ಪವಿತ್ರ ಗೌಡಗೆ ಹಾಯ್ ಅಂತ ಹೇಳ್ತಾರೆ ಅಂತೇಳಿ ಮೆನ್ಷನ್ ಮಾಡಿದ್ದಾರೆ. ಹಾಗಾಗಿ ಈ ಸಣ್ಣ ಪುಟ್ಟ ಕಾಂಟ್ರಡಿಕ್ಷನ್ಗಳೇನಿರ್ತವೆ ಇದಕ್ಕೆ ಸಂಬಂಧಪಟ್ಟಂತೆ ಮುಂದಿನ ಹಂತದಲ್ಲೂ ಕೂಡ ಎವಿಡೆನ್ಸನ್ನು ಕೂಡ ಕಲೆಕ್ಟ್ ಮಾಡಿರ್ತಾರೆ ಪೊಲೀಸರು ಕೂಡ. ಹಾಗಾಗಿ ಪೊಲೀಸರು ಇವರ ಹೇಳಿಕೆಯ ಆಧಾರದ ಮೇಲೆ ಅವ್ರಿಗೆ ಬೇಕಾಗಿರುವಂತಹ ಸಾಕ್ಷಿಗಳನ್ನು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ವಿದ್ಯಾಶ್ರೀ, ರೈಟ್, ಥ್ಯಾಂಕ್ ಯು ಸಂದೇಶ್. ತಮ್ಮೆಲ್ಲ ಡೀಟೇಲ್ಸ್ಗೆ